ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್ ವೀಕ್ಷಕರೇನು, ಮುಂದಿನ ಜಿಲ್ಲೆ ಕರಾವಳಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ. ದಕ್ಷಿಣ ಕನ್ನಡ ಜಿಲ್ಲೆ 8 ವಿಧಾನಸಭಾ ಕ್ಷೇತ್ರ ಬರುತ್ತೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ 7 ಗೆದ್ದು ಬಿಜೆಪಿ ಪಾರುಪತ್ಯವನ್ನ ಮೆರೆದಿದೆ. ಈ ಪಾಳೆಗಾರಿಕೆ ಪಾರುಪತ್ಯ ಬಿಜೆಪಿ ದುಳಿಯುತ್ತಾ ಇಲ್ಲ ಕಾಂಗ್ರೆಸ್ನವರು ಬಂದು ದುಳಿಪಟ ಮಾಡ್ತಾರಾ ಅಂತ ಲೆಕ್ಕ ಹಾಕೋಣ. ಬಟ್ ಈ ಕ್ಷಣಕ್ಕೆ ದುಳಿಪಟ ಮಾಡುವಂತ ದೊಡ್ಡ ವೆಪನ್ ಏನು ಕಾಂಗ್ರೆಸ್ ಹತ್ರ ಕಾಣ್ತಿಲ್ಲ. ಬಟ್ ಆದರೂ ಒಂದಷ್ಟು ಚೇಂಜಸ್ ಆಗುತ್ತೆ. ಅಶೋಕ್, ಅದೇನು ಚೇಂಜಸ್ಸು? ಕರ್ನಾಟಕ ಟಿವಿ ಜನವರಿ ಮೆಗಾ ಸರ್ವೆಯಲ್ಲಿ ಏನಿದೆ ರಿಪೋರ್ಟು, ಯಾವ ಕ್ಷೇತ್ರದಲ್ಲಿ ಏನು ಬದಲಾವಣೆ ಆಗಿದೆ ನೋಡಿದ್ರೆ, ಮೊದಲ ಕ್ಷೇತ್ರ ಬೆಳ್ತಂಗಡಿ. ಬೆಳ್ತಂಗಡಿ ಹರೀಶ್ ಪೂಂಜಾ, ಹರೀಶ್ ಪೂಂಜಾ ಹಂಗೆ ಬರೀ ನಾಟ್ ಓನ್ಲಿ ಬೆಳ್ತಂಗಡಿ ಅಷ್ಟೇ ಅಲ್ಲ, ಬೆಂಗಳೂರಲ್ಲೂ ಕೂಡ ಹರೀಶ್ ಪೂಂಜಾ ಬಗ್ಗೆ ಚರ್ಚೆ ಆಗುತ್ತೆ. ಬಿಕಾಸ್ ಆಫ್ ಹಿಂಗೆ MLA ಓಡಾಡ್ತಾರೆ, ಮನುಷ್ಯ ಕೆಲಸ ಮಾಡ್ತಾರೆ ಅಂತ. ಗ್ರೌಂಡಲ್ಲಿ ಕೆಲಸ ಮಾಡಿದರೆ ಜನಗಳ ಜೊತೆ ಬರೀತಾರೆ, ಕೋವಿಡ್ ಟೈಮಲ್ಲಿ ಕೆಲಸ ಮಾಡಿದರೆ ಎಲ್ಲವೂ ಕೂಡ ಇದೆ. ಅಟ್ ದಿ ಸೇಮ್ ಟೈಮ್ ಇತ್ತಲ ಕಡೆ ರಕ್ಷಿತ್ ಶಿವರಾಮ್, ವಸಂತ್ ಬಂಗೇರ ರಿಟೈರ್ಡ್ ಆಗಿದ್ದಾರೆ, ರಿಟೈರ್ಡ್ ಆಗ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಈಗ ರಕ್ಷಿತ್ ಶಿವರಾಮ್ ಬಹುತೇಕ ಟಿಕೆಟ್ ಇಲ್ಲಿ ಫೈನಲ್ ಆಗ್ತಾ ಇದೆ. ರಂಜನ್ ಗೌಡ ಸಹ ಟಿಕೆಟ್ ಕೇಳ್ತಿದ್ದಾರೆ. ಬಟ್ ಇಲ್ಲಿ ರಕ್ಷಿತ್ ಶಿವರಾಮ್ ಪರವಾದಂಥ ಒಲವು ಅಂತಂದರೆ ವಿ ಕೆ ಹರಿಪ್ರಸಾದ್ ಅವರೆಲ್ಲ ಸಂಬಂಧಿಗಳಲ್ಲ, ಹಾಗಾಗಿ ಬಲ ಜಾಸ್ತಿ. ಅದು ರಕ್ಷಿತ್ ಶಿವರಾಮ್ ಸ್ಟ್ರಾಂಗ್ ಅಲ್ಲ, ಹೌದು ರಕ್ಷಿತ್ ಶಿವರಾಮ್ ಬಳಗ ಸ್ಟ್ರಾಂಗ್. ಅದ್ರೇನು ಅಂದ್ರೆ ಹರಿಪ್ರಸಾದ್ ನೇರ ಚುನಾವಣೆಗಳನ್ನ ಗೆಲ್ಲಿಲ್ಲ, ಶಿವರಾಮ್ ಕೂಡ ನೇರ ಚುನಾವಣೆ ಗೆಲ್ಲಕ್ಕಾಗಲಿಲ್ಲ. ಹೌದು, ಈಗ ರಕ್ಷಿತ್ ಶಿವರಾಮ್ ಗೆಲ್ತಾರ ಅನ್ನೋ ಪ್ರಶ್ನೆ. ಸೊ ಹಾಗೆ ನೋಡ್ರೆ ಎಲ್ಲಾ ಹ್ಯಾಂಗಲ್ ಕೂಡ ಯೋಚನೆ ಮಾಡಿದಾಗ ವಸಂತ್ ಬಂಗೇರ್ ಅವ್ರಿಗೆ ಸಿಕ್ತಿತ್ತಲ್ಲ ಬಲ, ಹೌದು ಶಕ್ತಿ, ಆ ಮಟ್ಟಿಗೆ ಶಕ್ತಿ ಇಲ್ಲ. ಅಟ್ ದಿ ಸೇಮ್ ಟೈಮ್ ಹರೀಶ್ ಪೂಂಜಾ ಬಲವನ್ನು ವೃದ್ಧಿಸಿಕೊಂಡಿದ್ದಾರೆ. ಈ ತಿಂಗಳು ಸಹ ರಕ್ಷಿತ್ ಶಿವರಾಮ್ ಟಿಕೆಟ್ ಫೈನಲ್ ಆದರೂ ಸಹ ಸಿಕ್ಕರೂ ಸಹ ಬಟ್ ಕಾಂಗ್ರೆಸ್ ಗಿಂತ ಬಿಜೆಪಿ ದೊಡ್ಡ ಮಟ್ಟದ ಮುನ್ನಡೆನ ಕಾಯ್ದುಕೊಂಡಿದೆ. ಹರೀಶ್ ಪೂಂಜಾ ಬೆಳ್ತಂಗಡಿಯಲ್ಲಿ ಕರ್ನಾಟಕ ಟಿವಿ ಮೆಗಾ ಸರ್ವೆ ಪ್ರಕಾರ ಮುನ್ನಡೆನ ಕಾಯ್ದುಕೊಂಡಿದ್ದಾರೆ. ಮುಂದಿನ ಕ್ಷೇತ್ರ ಮೂಡುಬಿದ್ರೆ, ಇಲ್ಲಿ ಉಮಾನಾಥ್ ಕೋಟ್ಯಾನ್ ಬಿಜೆಪಿಯಿಂದ MLA, ಅವರೇ ಖಂಡಿತವಾರು. ಇಲ್ಲಿ ಬಿಲ್ಲವ ವರ್ಸಸ್ ಬಂಟ ವಾರ್ ನಡೆಯುತ್ತಾ ಅನ್ನೋ ಚರ್ಚೆ ನಡೀತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ನಿಂದ ಆಲ್ಮೋಸ್ಟ್ ಮಿಥುನ್ ರೈಗೆ ಟಿಕೆಟ್ ಕೊಡಬೇಕು, ಯಾಕಂದ್ರೆ ಲಾಸ್ಟ್ ಟೈಮ್ MP ಎಲೆಕ್ಷನ್ ನಿಂತು ಸೋತಿದ್ರು. ಫಿಕ್ಸ್ ಬಹುತೇಕ ಅಲ್ಲಿ ಒಂದು ಚರ್ಚೆ ನಡೀತಾ ಇದೆ. ಇಲ್ಲಿ ಟ್ರೆಂಡ್ ನೋಡೋದಾದ್ರೆ ಉಮಾನಾಥ್ ಕೋಟ್ಯಾನ್ಗೆ ಫೈಟ್ ಕೊಡುವಂತ ಕೆಪಾಸಿಟಿ ಮಿಥುನ್ ರೈಗೆ ಇದೆಯಾ? ಯಾಕಂದ್ರೆ ಡಿ ಕೆ ಶಿ ಆಪ್ತ ಆದ್ರೂ ಅಲ್ಲೇನು ನಡೆಯಲ್ಲ. ಈಗ ಡಿ ಕೆ ಶಿವಕುಮಾರ್ ಎಲ್ಲ ಆಪ್ತ ಅಂತ ಅನ್ಕೋಬೇಡಿ. ಈಗ ನರೇಂದ್ರ ಮೋದಿ ಆಪ್ತ ಅನ್ಬಿಟ್ಟು ಖಾದರ್ ಮುಂದೆ ನಿಂತ್ಕೊಂಡ್ರೆ ಗೆಲ್ಲಕ್ಕಾಗತ್ತಾ? ಕನಕ್ಪುರದಲ್ಲಿ ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್ ಅನ್ಬಿಟ್ಟು ಡಿ ಕೆ ಶಿವಕುಮಾರ್ ಶಿಷ್ಯ ಬಂದ್ಬಿಟ್ಟು ಇಲ್ಲಿ ಅದಲ್ಲ ಮಿಥುನ್ ರೈ ಶಕ್ತಿ. ಯಾರ ಬಂಟನು, ಯಾರ ಗುರುವು, ಯಾರ ಶಿಷ್ಯನು, ಯಾರ ಆಪ್ತನೋ ಸೆಕೆಂಡ್ರಿ. ಮಿಥುನ್ ರೈ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವಿನ ಶಕ್ತಿಯ ಸಂಘರ್ಷ ಇಲ್ಲಿ ಮೂಡುಬಿದ್ರೆಯಲ್ಲಿ. ಉಮಾನಾಥ್ ಕೋಟ್ಯಾನ್ ಬಿಲ್ಲವ ಬಂಟ ಇವೇನೇ ಆದರೂ ಅದು ಬೇರೆ ರೀತಿಯ ಲೆಕ್ಕಾಚಾರಕ್ಕೆ ಶುರುವಾಗುತ್ತೆ. ನಿಜ. ಎರಡನೇ ವಿಚಾರ ಇಲ್ಲೂ ಕೂಡ ಸುದರ್ಶನ್ ಮೂಡುಬಿದ್ರೆ ಜಗದೀಶ್ ಅಧಿಕಾರಿ ಎಲ್ಲ ಟಿಕೆಟ್ ಎಲ್ಲ ಕೇಳ್ತಾ ಇದ್ದಾರೆ. 400,000 ಓಟನ್ನು ಪಡೆದಿದ್ರು ಲೋಕಸಭೆ ಕಂಟೆಸ್ಟ್ ಮಾಡೋದು ಲೋಕಸಭೆಯಲ್ಲಿ. ಸೊ ಇಲ್ಲಿ ಇಲ್ಲ ನೋಡ್ರೆ ಉಮಾನಾಥ್ ರೈ ವರ್ಸಸ್ ಬಿಜೆಪಿ ಅಂತ ಅನ್ಕೊಂಡಾಗ್ಲೂ ಸಹ ಬಿಜೆಪಿ ಒಂದು ಹೆಜ್ಜೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಒಂದು ಹೆಜ್ಜೆ ಮುನ್ನಡೆ ಇದೆ. ಇನ್ ಮಿಥುನ್ ರೈ ನೀವು ಡಿ ಕೆ ಶಿವಕುಮಾರ್ ಕನಕಪುರದಿಂದ ಇಲ್ಲಿವರೆಗೆ ಪವರ್ ಆಯ್ತಾ? ಇಲ್ಲ. ಪಕ್ಕದಲ್ಲಿರೋ ರಾಮನಗರನೇ ಗೆಲ್ಸ್ಕೊಳಕ್ ಆಗಲ್ಲ, ಖಂಡಿತ. ಪಕ್ಕದಲ್ಲಿರೋ ಚನ್ನಪಟ್ಟಣದಲ್ಲೇ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕಕ್ ಆಗಲ್ಲ. ಹೌದು, ಅವ್ರದೇ ಜಿಲ್ಲೆ ಮಾಗಡಿಲ್ ಗೆಲ್ಸ್ಕೊಳಕ್ ಆಗದೆ ಇರೋ ಡಿ ಕೆ ಶಿವಕುಮಾರ್ ಇಲ್ಲಿಗೆ ಬಂದು ಅವೆಲ್ಲ ಕಷ್ಟ. ಆ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಪ್ರಭಾವ ಅಲ್ಲಿಂದ ಇಲ್ಲಿವರೆಗೆ ಇದೆ ಅಲ್ಲ. ಮಿಥುನ್ ರೈ ಸ್ಟ್ರೆಂತ್ ಅಷ್ಟೇ. ಯಾಕೆ ಪಾಪ, ಮಿಥುನ್ ರೈ ಶಕ್ತಿನ ಡಿ ಕೆ ಶಿವಕುಮಾರ್ ಇಂದ ಯಾಕೆ ಕಳಿಬೇಕು? ಅದಾಗಬಾರ್ದು. ಮಿಥುನ್ ರೈ ಕೂಡ ಪವರ್ಫುಲ್ ವ್ಯಕ್ತಿ. ಹಾಗಾಗಿ ಆಗ ನೋಡಿದಾಗ ಮಿಥುನ್ ರೈ ವರ್ಸಸ್ ಬಿಜೆಪಿ ಅಂತ ಬಿಜೆಪಿ ಮುಂದೆ ಕರ್ನಾಟಕ ಟಿವಿಯ ನಮ್ಮ ಜನವರಿ ಮೆಗಾ ಸರ್ವೆಯಲ್ಲೂ ಕೂಡ ಬಿಜೆಪಿ ಮೂಡಬಿದ್ರೆಯಲ್ಲಿ ಮುನ್ನಡೆನ ಕಾಯ್ದುಕೊಂಡಿದೆ. ಇನ್ನು ಮುಂದಿನ ಕ್ಷೇತ್ರ ಮಂಗಳೂರು ಉತ್ತರ, ಭರತ್ ಶೆಟ್ರು, ಭರತ್ ಶೆಟ್ಟಿ ಬಿಜೆಪಿ ಅಲ್ಲಿ ಶಾಸಕರು. ಹೌದು, ಇಲ್ಲಿ ಕೃಷ್ಣ ಪಾಲೆಮಾರ್ ಈ ಹಿಂದೆ 8 ಗೆದ್ದಿದ್ರು, ಮಿನಿಸ್ಟರ್ ಆಗಿದ್ರು, ನಂತರ ಮೊಯ್ದಿನ್ ಬಾವಾ ಗೆದ್ದಿದ್ರು. ಯಾಕೋ ಈ ಕ್ಷೇತ್ರದ ಹಣೆ ಬರ ಚೆನ್ನಾಗಿಲ್ಲ ಅಂತ ಕಾಣ್ತದೆ. ಕೃಷ್ಣ ಪಾಲೆಮಾರ್ ಇದ್ರ ಅವ್ರನ್ನ ಕಳ್ಸ್ ಮನೆಗೆ ಭರತ್ ಶೆಟ್ರು ಕೊಟ್ರು ಗೆಲ್ಸ್ಕೊಂಡ್ರ ಬಿಜೆಪಿ ಅವರು. ಹೌದು, ಈಗ 13 ಗೆದ್ದಿರಲ್ಲ ಮೊಯ್ದಿನ್ ಬಾವಾ. ಹೌದು, ಅವ್ರಿಗೆ ಟಿಕೆಟ್ ಹೆಚ್ಚು ಕಮ್ಮಿ ಡೌಟ್. ಹೌದು, ಬಹುತೇಕ ಡೌಟ್ ಇಲ್ಲ. ಇನಾಯತ್ ಅಲಿ ಅಂತ 2,000-3,000 crore ಒಡೆಯ ಕಾಂಟ್ರಾಕ್ಟರ್, ಅಸ್ಕರ್ ಫರ್ನಾಂಡಿಸ್ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ತಗೊಂಡು ಕೆಲಸ ಮಾಡಿದ್ರು ಅಂತ. ಈ ಸಿರಾಡಿ ರೋಡು ಅವೆಲ್ಲ ಕಾಂಟ್ರಾಕ್ಟರ್. ಮೊಯ್ದಿನ್ ಬಾವ ಕತೆ ಏನ? ಮೊಯ್ದಿನ್ ಬಾವ ಏನೇನು ಅವ್ರ ಬ್ರದರ್ ಅವರಲ್ಲ JDS ಅಲ್ಲಿ. ಸೊ ಬಹುತೇಕ JDS ಇಂದ ಕಂಟೆಸ್ಟ್ ಮಾಡಬಹುದು ಅಂತ. STPN ಅವರು ಕೂಡ ಇಲ್ಲಿ ಕಂಟೆಸ್ಟ್ ಮಾಡ್ತಾರೆ. ಇವರೆಲ್ಲ ಕಂಟೆಸ್ಟ್ ಮಾಡ್ಬಿಟ್ರು ಒಂದು ಬಿಜೆಪಿಗಿಂತ ಲಾಭ ಅಂತೇನಲ್ಲ. ಬಿಜೆಪಿ ಸ್ಟ್ರಾಂಗ್ ಆಗಿದೆ. ಭರತ್ ಶೆಟ್ಟಿ ಹೆಸರು ಕೆಡ್ಸ್ಕೊಂಡಿಲ್ಲ. ಭರತ್ ಶೆಟ್ಟಿ ಏನಂದ್ರೆ ಡೆವಲಪ್ಮೆಂಟ್ ಆಗಿದೆ. ಹೌದು,
ಕಂಪೇರ್ ಟು ಮೊಯ್ದಿನ್ ಬಾಬಾ ಬರಶೆಟ್ಟಿ ಗುಡ್ ಅನ್ನೋ ಟಾಕ್ಸ್ ಅಭಿವೃದ್ಧಿ. ಇಲ್ಲಿ ಏನು ಅಂತಂದ್ರೆ ಬರಶೆಟ್ಟಿಗೆ ಕಾಂಗ್ರೆಸ್ಗಿಂತ ಸ್ವಲ್ಪ ಆತಂಕ, ಲಿಟಲ್ ಬಿಟ್ ಆತಂಕ. ಒಂದ್ ಕಡೆ ಏನಾರ ಎಡವಟ್ ಆಗ್ಬಿಟ್ರೆ ಅಂತಂದ್ರೆ ಸತ್ಯಜಿತ್ ಸುರತ್ಕಲ್ ಅವರು ಕಾಂಗ್ರೆಸ್ ಹೋಗಿ ಸಪೋರ್ಟ್ ಮಾಡ್ಬಿಟ್ರೆ, ಇಂಡಿಪೆಂಡೆಂಟ್ ನಿಂತ್ಕೊಂಡ್ರೆ ಅನ್ನೋ ಚರ್ಚೆಗಳಿದೆ. ಇಂಡಿಪೆಂಡೆಂಟ್ ನಿರ್ತಾರ ಅನ್ನೋ ಚರ್ಚೆ ಆದ್ಮೇಲೆ ಟ್ರೆಂಡ್ ಚೇಂಜ್ ಆಗ್ಬೋದು. ಸದ್ಯಕ್ಕೆ ಇನಾಯತ್ ಅಲಿ ಕಾಂಗ್ರೆಸ್ ನಿಂತ್ಕೊಂಡು ಮೊಯ್ದಿನ್ ಬಾವ ಕಂಟೆಸ್ಟ್ ಮಾಡಿಲ್ಲ ಅಂದರೂ ಸಹ ಭರತ್ ಶೆಟ್ಟಿ ಮುನ್ನಡೆ ಮಂಗಳೂರು ನಾರ್ತ್ ನೋ ಡೌಟ್. ಬಟ್ ಇನಾಯತ್ ಅಲಿ ಯರಾಬೇರಿ ಖರ್ಚು ಮಾಡ್ತಾವ್ರೆ ಅಂತ ಮಂಗಳೂರು ಜನಕ್ಕೆ ಸಮುದ್ರ ತರ ಮೇಲಿಂದ ಕೆಳಕ್ಕೆ ನೀರು ಹಣ ಸುರಿದ್ರು ಹಣಕ್ ಬದ್ಲಾಗ ಜನ ಅಲ್ಲ. ಹೌದು, ಹಣ ತಕೊಂಡು ಹೋಗ್ಬಿಟ್ಟು ನಾವ್ ಇಲ್ಲೆಲ್ಲ ಚುನಾವಣೆ ಮಾಡ್ಕೋತೀವಿ ನಾರ್ತ್ ಕರ್ನಾಟಕ ನಮ್ಮ ಇಲ್ಲಿ ಅಂತ ಅನ್ನೋದು ಓಕೆ, ಬಟ್ ಮಂಗಳೂರಲ್ಲಿ ಹಣದಲ್ಲಿ ನಾನು ಜನರ ಅಳಿತೀನಿ ಅಂತ ಸುಳ್ಳು ಕಷ್ಟ ಆಗಲ್ಲ. ಅಲ್ಲಿ ಸಂಘ ಪರಿವಾರ ಸಿದ್ಧಾಂತ ಇವೆಲ್ಲವೂ ಕೌಂಟು ಬರ್ತವೆ. ಮನುಷ್ಯ ಹೆಂಗೆ ದುರಹಂಕಾರಿನ ದೌಲತ್ ಐತ ಇವೆಲ್ಲ ನೋಡ್ತಾರೆ. ಬಟ್ ಭರತ್ ಶೆಟ್ಟಿಗೆ ಅದು ಬಳಸು ಪ್ಲಸ್ ಪಾಯಿಂಟ್ ಅಂದ್ರೆ ಡೆವಲಪ್ಮೆಂಟ್ ಮಾಡೋದ್ರ ಜೊತೆಗೆ ಕಂಪೇರ್ ಟು ಪ್ರಿವಿಯಸ್ ಕಾಂಗ್ರೆಸ್ ಮೇಲೆ ವರ್ಕ್ ಮಾಡ್ತೀರಿ. ಹೆಂಗ್ ಸರ್? ಹೌದು, ಎಲ್ಲ ಹೋದ್ರು ಕೈ ಕಂಡಿಂಗ್ ನಿಂತಿರ್ತಾರೆ. ಕಾಯ್ದುಕೊಂಡಿದ್ದಾರೆ ಮಂಗಳೂರು ಉತ್ತರದಲ್ಲಿ. ಮುಂದಿನ ಕ್ಷೇತ್ರ ಮುಂದೆ ಮಂಗಳೂರು ದಕ್ಷಿಣ. ಇಲ್ಲಿ ಬಿಜೆಪಿಯ ವೇದವ್ಯಾಸ ಕಾಮತ್ ಅವರು ಶಾಸಕರು, ಹಾಗೆ ಅವರೇ ಬಿಜೆಪಿಯಿಂದ ಟಿಕೆಟ್. ಮತ್ತೊಂದ್ ಕಡೆ ಕಾಂಗ್ರೆಸ್ ನ ಐವನ್ ಡಿಸೋಜಾನ ಲೋಬೋನ ಇದು ಚರ್ಚೆ ನಡೀತಿರುವಂತ ವಿಚಾರ. ಎಸ್ ಡಿ ಪಿ ಏನಾದ್ರು ಕ್ಯಾಂಡಿಡೇಟ್ ಆಗ್ಬಿಡುತ್ತಾ ಇದು ಎಷ್ಟು ಹಾಕಿ ಹಾಕ್ತಾರೆ ಕಾಂಗ್ರೆಸ್ ನವರು ಅಲ್ಪಸಂಖ್ಯಾತನ ಟಿಶ್ಯೂ ಪೇಪರ್ ತರ ಯೂಸ್ ಮಾಡ್ಕೊಂಡ್ರೆ ಬಳ್ಸ್ ಬಿಸಾಕವ್ರೆ ಅನ್ನೋ ಆಕ್ರೋಶ ಅವ್ರಿಗಿದೆ. ಕೆಲವರು ಅದನ್ನ ಹೇಳ್ತಿರ್ತಾರೆ. ಹೌದು, ಎಸ್ ಡಿ ಪೈನ ಭಾಸ್ಕರ್ ಪ್ರಸಾದ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಕಾಂಗ್ರೆಸ್ ಹೀಗೆಲ್ಲ ಬಳಸ್ಕೊಂಡಿದೆ ಅಂತ ಅವ್ರು ಹೇಳ್ತಾರೆ. ಎಸ್ ಡಿ ಪೈನ ಅದೇ ಆರೋಪ ಮಾಡೋದು, ಎಸ್ ಡಿ ಪಿನವ್ರಿಗೆ ಶತ್ರು ಬಿಜೆಪಿ ಅವರು ಹೌದು, ಕಾಂಗ್ರೆಸ್ ಅವರು ಹೌದು. ಬಿಜೆಪಿ ಗೆದ್ಬಿಡುತ್ತೆ ಅಂದ್ಬಿಟ್ಟು ನಾವ್ ನಿಂತ್ಕ ನಾವೇ ನಿನ್ ನಾವ್ ಓಲಿ ಆಯ್ತು ನೀವು ನಮ್ಗೆ ಸಪೋರ್ಟ್ ಮಾಡಿ ಎಸ್ ಡಿ ಪಿ ಅಂತ ಕೇಳ್ತಾರೆ ಅವರು. ಹೌದು, ಎಷ್ಟು ದಿನ ಅಂತ ನೀವು ಬಿಜೆಪಿನ ತೋರಿಸಿ ಅಲ್ಪಸಂಖ್ಯಾತ ಓಟ್ ಪಡಿತೀರಿ ಅಂತ ಸವಾಲ್ ಹಾಕ್ಬಿಟ್ಟು ಎಸ್ ಡಿ ಪಿ ಇವತ್ತು ಎಲ್ಲಾ ಕಡೆ ಕಂಟೆಸ್ಟ್ ಮಾಡ್ತಿದ್ದಾರೆ ಅವರು. ಅಲ್ಪಸಂಖ್ಯೆ ಈಗ ಭಾಸ್ಕರ್ ಪ್ರಸಾದ್ ದಲಿತ ಸಮುದಾಯಕ್ಕೆ ಸೇರಿದವರು, ಪುಲಕೇಶನ್ ಟಿಕೆಟ್ ಕೊಡ್ತಿದ್ದಾರೆ ಅವ್ರಿಗೆ. ಹೌದು, ಬರೀ ನಮ್ಮನ್ನ ಅಲ್ಪಸಂಖ್ಯೆ ಎಸ್ ಡಿ ಪಿ ಐ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೇವಲ ಅಲ್ಪಸಂಖ್ಯಾತರದಲ್ಲ ಅಹಿಂದ ಸಿದ್ದರಾಮಯ್ಯ ಅಹಿಂದ ಅಂತಿರಲ್ಲ ಆ ಲೆಕ್ಕಾಚಾರದಲ್ಲಿ ರೆಡಿ ಆಗಿರುತ್ತೆ ಎಸ್ ಡಿ ಪಿ ಐ. ಎಲ್ಲ ಹಿಂದುಳಿದವರು ಹೌದು, ಮೇಲ್ವರ್ಗದವರ ವಿರೋಧಿ ವಿರೋಧಿ ಅಷ್ಟೇ, ಆದ್ರೆ ಹಿಂದುಗಳ ವಿರೋಧಿ ನಾವಲ್ಲ ಅಂತ ಎಸ್ ಡಿ ಪಿ ಐ ಹೇಳ್ತಾರೆ. ಇಲ್ಲಿ ಎಸ್ ಡಿ ಪಿ ಕ್ಯಾಂಡಿಡೇಟ್ ಆಗ್ತಾರೆ ಅದಿನ್ನೂ ಪ್ಲಸ್ ವೇದವ್ಯಾಸ ಕಾಮತ್ ಕಂಗಾರೆ ಅದು ಈಗ ನೀವು ಈಗ ಅವ್ರು ಊಟ ಅವ್ರು ತಿಂತಾರೆ ಸ್ವಾಮಿ, ಅವ್ರು ತಿಂದ್ರೆ ಇವ್ರದ್ ಯಾಕೆ ಲಾಭ ಅನ್ಕೋತೀರಿ ನೀವು? ನಾವ್ ಯಾರನ್ನೋ ಸೋಲಿಸಲು ಗೆಲ್ಲಿಸಲು ನಿಲ್ತಿಲ್ಲ, ನಾವ್ ಗೆಲ್ಲಬೇಕು ನಿಲ್ತಾ ಇದೀವಿ ಅನ್ನೋದು ಎಸ್ ಡಿ ಪಿ ನ ವಾದ. ಎಸ್ ಡಿ ಪಿ ಕ್ಯಾಂಡಿಡೇಟ್ ಆಗ್ತಾ ಇದಾರೆ, ಜೊತೆಗೆ ಇಲ್ಲಿ ಐವಾನ್ ಡಿಸೋಜಾ ಲೋಬೋಗ್ ಟಿಕೆಟ್ ಮಿಸ್ ಐವಾನ್ ಡಿಸೋಜಾ ಅವ್ರಿಗೆ ಇದಾಗುತ್ತೆ. ಯಾಕಂದ್ರೆ ಈಗ ಕ್ರಿಶ್ಚಿಯನ್ಸ್ ಗೆ ಮೂಡುಬಿದ್ರೆ ಕೊಡ್ಬೇಕಿತ್ತು, ಇಲ್ಲ ಇಲ್ಲಿ ಕೊಡ್ಬೇಕಾಗಿತ್ತು. ಸೊ ಮೂಡುಬಿದ್ರೆ ಇಲ್ಲ, ಇಲ್ಲಿ ಫಿಕ್ಸ್. ಈಗ ಇಲ್ಲಿ ಐವಾನ್ ಡಿಸೋಜಾಗೆ ಟಿಕೆಟ್ ಅನ್ನ ಕೊಡ್ತಾ ಇದಾರೆ. ಇನ್ ವೇದವ್ಯಾಸ ಕಾಮತ್ಕೆ ಏನು ಅಂತಂದ್ರೆ ಕೆಲಸ ಕೂಡ ಮಾಡಿದ್ದಾರೆ ಇವ್ರು, ಕಿತ್ತಾಡ್ತಲ್ಲ ಅವ್ರೇನಿಲ್ಲ. ಹೌದು, ಅವರು ಫಸ್ಟ್ ಟೈಮ್ ಎಂ ಎಲ್ ಎ, ಈ ಹಿಂದೆಲ್ಲಿ ಯೋಗೇಶ್ ಭಟ್ರು ಇದ್ರು. ಹೌದು, ಅವ್ರಿಗೆ ಟಿಕೆಟ್ ಮಿಸ್ ಆಗಿತ್ತು. ಅಲ್ಲಿ ಕೃಷ್ಣ ಪಾಲೇಮರ್ ಮಿಸ್ ಮಾಡಿ ಭರತ್ ಶೆಟ್ಟರ್ ಕೊಟ್ರು. ಹೌದು, ಇಲ್ಲಿ ಯೋಗೇಶ್ ಭಟ್ಗೆ ಮಿಸ್ ಮಾಡಿ ವೇದವ್ಯಾಸ ಕಾಮತ್ ಕೊಟ್ರು. ಅಲ್ಲಿ ಮೊಯ್ದಿನ್ ಬಾವ ಮಿಸ್ ಮಾಡಿ ಇನಾಯತ್ ಅಲಿ ಕೊಡ್ತಾವ್ರೆ, ಇಲ್ಲಿ ಲೋಬ್ ಅವ್ರು ಮಿಸ್ ಮಾಡಿ ಐವಾನ್ ಡಿಸೋಜ ಅವ್ರು ಕೊಡ್ತಾವ್ರೆ. ಇದು ಕತೆ ಇಲ್ಲಿ ಈಗಲೂ ಕೂಡ ಏನೇ ಆದ್ರೂ ಇದು ಕಾಂಗ್ರೆಸ್ ನ ಒಳ ಜಗಳ ಆಚೆ ಈಚೆ ಸೆಕೆಂಡ್ರಿ, ಬಟ್ ಆಸ್ ಎ ಪಾರ್ಟಿ ಒಳ ಜಗಳವಿಲ್ಲದ ಕಾಂಗ್ರೆಸ್ ಬಿಜೆಪಿ ಎಂದಾಗ ಬಿಜೆಪಿ ಮೇಲುಗಡೆ. ಹೌದು, ವೇದವ್ಯಾಸ ಕಾಮತ್ ಮಂಗಳೂರು ದಕ್ಷಿಣದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಅನ್ನೋದಕ್ಕಿಂತ ವೇದವ್ಯಾಸ ಕಾಮತ್ ಜಾಗದಲ್ಲಿ ಶಿವಕುಮಾರ್ ಕ್ಯಾಂಡಿಡೇಟ್ ಅಂದ್ರೆ ಓಟ್ ಹಾಕ್ತಾರೆ ಬಿಜೆಪಿ, ಯೋಗೇಶ್ ಅಂದ್ರು ಓಟ್. ಬಿಜೆಪಿ ಇಂದ ಯಾರೇ ಕ್ಯಾಂಡಿಡೇಟ್ ಆದರೂ ಮಂಗಳೂರು ಸೌತ್ ಅಲ್ಲಿ ಗೆಲ್ತಾರೆ ನೋ ಡೌಟ್. ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬಿಜೆಪಿ. ಅಂಡ್ ಮುಂದಿನ ಕ್ಷೇತ್ರ ಮಂಗಳೂರು, ಇದು ಬಹಳ ಕುತೂಹಲ. ಖಾದರ್ 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 ಯುಟಿ ಖಾದರ್ ಯುಟಿ ಖಾದರ್ ವಿರುದ್ಧ ಸಂತೋಷ್ ಕುಮಾರ್ ರೈ ಗಿಂತ ಶರಣ್ ಪಂಪೆಲ್ ಬಹಳ ಮುಂದೆ ಇದೆ ಬಿಜೆಪಿಲಿ ಹೆಸರು. ಶರಣ್ ಪಂಪೆಲ್ಗೆ ಬಹುತೇಕ ಟಿಕೆಟ್ ಆಗ್ಬಹುದು. ಅಂಡ್ ಯುಟಿ ಖಾದರ್ ಕೆಲಸ ಮಾಡಿದ್ದಾರೆ, ಜನರ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ, ಎಲ್ಲ ಇದೆ. ಎಸ್ ಟಿ ಪಿ ಕೂಡ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗ್ತಾರೆ, ಹೋರಾಟವನ್ನ ಕೊಡ್ತಾರೆ. ಎಸ್ ಟಿ ಪಿನ ಸ್ಪರ್ಧೆ ಸಂತ ಇವರು ಶರಣ್ ಪಂಪೆಲ್ ಅವರ ಸ್ಪರ್ಧೆ ಏನಾಗುತ್ತೆ, ಲೀಡ್ ನ ಕಡಿಮೆ ಮಾಡುತ್ತೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಕಡಿಮೆ. ಹೌದು, ಖಾದರ್ ಏನ್ ಸೋಲೋ ಮಗ ಅಲ್ಲ, ಸೋಲಕ್ ಸಾಧ್ಯತೆಗಳಿಲ್ಲ. ಯುಟಿ ಖಾದರ್ ಗೆಲ್ತಾರೆ, ಕಾಂಗ್ರೆಸ್ ಎದೆ ತಟ್ಟಿ ಹೇಳಿಕೊಳ್ಳಬಹುದಾದಂತಹ ಕ್ಷೇತ್ರ ಗೆಲ್ತೀವಿ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಇದೊಂದೇ ಕ್ಷೇತ್ರ ಮಂಗಳೂರು ಖಾದರ್ ಮಾತ್ರ. ಇನ್ ಮುಂದಿನ ಕ್ಷೇತ್ರ ಹೇಳಿ. ಮುಂದಿನ ಕ್ಷೇತ್ರ ಬಂಟ್ವಾಳ. ಬಂಟ್ವಾಳದಲ್ಲಿ ರಾಜೇಶ್ ನಾಯಕ್, ಇಲ್ಲಿ ಒಂದು ಅಚ್ಚರಿ, ರಮಾನಾಥ್ ರೈ ಕೂಡ ಹಿಂದೆ ಸರಿತಾರೆ.
ಹೀಗಾಗ್ಬಿಟ್ಟು ಪದ್ಮರಾಜ್ಗೆ ಟಿಕೆಟ್ ಆಗುತ್ತೆ. ಬಹುತೇಕ ಪದ್ಮರಾಜ್ಗೆ ಟಿಕೆಟ್. ಹೌದು, ಇತ್ತೀಚೆಗೆ ತುಂಬಾ ಆಕ್ಟಿವ್ ಆಗ್ಬಿಟ್ಟಿದ್ರು ರಮಾನಾಥ್ ರೈ, ಭಾರತ್ ಜೋಡೋದಲ್ಲಿ ಕಾಣಿಸ್ಕೊಂಡ್ರು, ಇಲ್ಲ ಸೋತ್ರು ಕೂಡ ಸೈಲೆಂಟ್ ಆಗಿಲ್ಲ, ಈ ಸಲ ಏನೋ ಕಮ್ ಬ್ಯಾಕ್ ಮಾಡ್ತೀನಿ. ಎಪ್ಪತ್ತು ಸಾವಿರ ಮತ ಇದೆ. ಹೌದು, ಜೊತೆಗೆ ಇಲ್ಲಿ ಜನಾರ್ದನ ಪೂಜಾರಿಯವರ ಶಿಷ್ಯ, ಕ್ಲೀನ್ ಹ್ಯಾಂಡ್, ಹೌದು, ಯಾವುದೇ ಕಾಂಟ್ರವರ್ಸಿಗಳಿಲ್ಲ. ಎರಡನೇದು ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದ ಸಂಬಂಧಪಟ್ಟಂತೆ ಕಾರ್ಯದರ್ಶಿ ಇವರು. ಹೌದು, ಸಮಾಜವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಇದೆ. ಬಿಜೆಪಿಯ ಬೆಲ್ಲವರು ಸಹ ಇವ್ರಿಗೆ ಕೊಡಿ ಬಿಜೆಪಿಲಿ ಅಂತ ಕೇಳ್ತಾವ್ರೆ, ಪದ್ಮರಾಜ್ ಕೊಡಿ ನೀವು ಅಂತ. ಓಕೆ ಓಕೆ ಓಕೆ. ಸೊ ಪದ್ಮರಾಜ್ ಎಲ್ಲರಿಗೂ ಸಲ್ಲುವಂತ ವ್ಯಕ್ತಿಯಾದ ಕಾರಣ ಅಲ್ಲಿ ಎರಡನೇ ವಿಚಾರ ಪದ್ಮರಾಜ್ ವರ್ಸಸ್ ಬಿಜೆಪಿ ಫೈಟ್, ರಾಜೇಶ್ ನಾಯ್ಕ್ ಪದ್ಮರಾಜ್ ಯಾರು ಅಂದಾಗ ಪದ್ಮರಾಜ್ ವೈಟೇಜ್ ಸ್ವಲ್ಪ ತೂಕ್ತಾರೆ. ಹೌದು, ಮೀನ್ಸ್ ಚೂರ್ ಬಲವನ್ನ ಗಳಿಸ್ಕೊಂಡಿದ್ದಾರೆ. ಓಕೆ, ಸೊ ಬಂಟ್ವಾಳ ಈ ಬಾರಿ ಕಾಂಗ್ರೆಸ್ ಬಿಜೆಪಿಯ ತೆಕ್ಕೆಯಿಂದ ಜಾರಿ ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ ಹೋಗುವಂತ ಸಾಧ್ಯತೆ ಇದೆ. ಕರ್ನಾಟಕ ಟಿವಿ ಜನವರಿ ಸರ್ವೆಯಲ್ಲಿ ಕೂಡ ಪದ್ಮರಾಜ್ ಅನ್ನುವ ಕಾರಣಕ್ಕೆ ಮೂರನೇ ಕಾಯಿ ಪದ್ಮರಾಜ್ ಬಹುತೇಕ ಟಿಕೆಟ್, ಯಾಕಂದ್ರೆ ರಮಾನಾಥ್ರಯ್ಯ ಅವರನ್ನ MLC ಮಾಡ್ತಾರಂತೆ. ಓಕೆ ಓಕೆ ಓಕೆ, ಹಾಗಾಗಿ ಸೈಲೆಂಟ್ ಮಾಡ್ತಾರಂತೆ. ಬಟ್ ರಮಾನಾಥ್ರಯ್ಯ ಅವ್ರಿಗೆ ಇಲ್ಲ, ನಾನು ಇದೊಂದ್ಸಲ ಆಗ್ಬೇಕು ಅನ್ನೋದಿದೆ ಮನುಷ್ಯನ್ಗೆ. ರಮಾನಾಥ್ರಯ್ಯ ಕೆಲಸ ಮಾಡಿದ್ದಾರೆ, ಎಲ್ಲವೂ ಮಾಡಿದ್ದಾರೆ, ಆದ್ರೆ ಕೆಲಸ ಮಾಡುವ ಬರದಲ್ಲಿ ಹಾಡಿದ ಮಾತುಗಳು ಸಮಸ್ಯೆ ತಂದೊಡ್ಡಿತ್ತು. ಹೌದು, ರಮಾನಾಥ್ರಯ್ಯಗೆ ನಾನು MLA ಆಗ್ಬೇಕು ಅನ್ನೋ ಆಸೆ ಇದೆ, ಮತ್ತೆ ನಿಲ್ಲಬೇಕು ಅಂತ. ಬಟ್ ಪಾರ್ಟಿ ಪ್ರಬಲವಾಗಿ ಪದ್ಮರಾಜ್ ಅವ್ರನ್ನ ಮುಂದಕ್ಕೆ ತಳ್ತಾ ಇದೆ. ಸೊ ಹೇಳಕ್ಕಾಗಲ್ಲ, ರಮಾನಾಥ್ರಯ್ಯ ಅವ್ರು ಕೇಳಿಕೊಳ್ಳುವ ರೀತಿ ಬದಲಾವಣೆಗಳು ಏನ್ ಬೇಕಾದ್ರೂ ಸಾಧ್ಯ ಆಗಬಹುದು. ಹಾಗಾಗಿ ಪದ್ಮರಾಜ್ ಪಾರ್ಟಿಗೆ ಲೆಕ್ಕಾಚಾರ ಇವೆಲ್ಲವನ್ನೂ ನೋಡಿದಾಗ ಕಾಂಗ್ರೆಸ್ ಮುನ್ನಡೆ ಇದೆ. ರಮಾನಾಥ್ರಯ್ಯ ಅವ್ರಿಗೆ ಆ ಬಗ್ಗೆ ನನಗೆ ಬೇಕು ಒಂದ್ಸಾರಿ, ನನಗೇನ್ ನಂತರ ಏನು ಬೇಡ, ನನಗೆ ಇದೊಂದ್ಸಾರ ಅವಕಾಶ ಮಾಡಿಕೊಡಿ ಅನ್ನೋದು ರಮಾನಾಥ್ರಯ್ಯ ಅವರ ಇದು. ಕಾಂಗ್ರೆಸ್ ಅದನ್ನ ಯಾವ ರೀತಿ ಪರಿಗಣಿಸುತ್ತೆ, ಎಲ್ಲ ನಾವೇ, ಕಾಂಗ್ರೆಸ್ ಅಂದ್ರೆ ಬರೀ ಸಿದ್ದರಾಮಯ್ಯ, ಕಾಂಗ್ರೆಸ್ ಅಂದ್ರೆ ಬರೀ ಡಿಕೆ ಶಿವಕುಮಾರ್ ಅನ್ನೋದನ್ನ ಇಟ್ಕೊಂಡು ಹೋದ್ರೆ ಎಷ್ಟೋ ಕಡೆ ಬೇರೆ ಬೇರೆ ಏನಾರು ಆಗ್ಬಹುದು. ಬಟ್ ರಮಾನಾಥ್ರಯ್ಯ ಈ ಕಾಂಗ್ರೆಸ್ ನ ಲೆಕ್ಕಾಚಾರ ಹೈಕಮಾಂಡ್ ಏನು, ರಮಾನಾಥ್ರಯ್ಯ MLC ಮಾಡ್ತೀನಿ ನಿಮ್ಮನ್ನ ಅಂತ ಹೇಳ್ತಿದ್ದಾರೆ, ಪದ್ಮರಾಜ್ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದಾರೆ. ರಮಾನಾಥ್ರಯ್ಯ ಅವ್ರಿಗೆ ಇಲ್ಲ, ಪದ್ಮರಾಜ್ನ MLC ಮಾಡಿ ರಮಾನಾಥ್ರಯ್ಯ ಅವ್ರನ್ನ ಸರ್ಕಾರ ಮರೆ ಪದ್ಮರಾಜ್ ಮಾಡೋಣ, MLC ಕೂಡ ನಾನು ಲೆಕ್ಕಾಚಾರಕ್ಕೂ ಬರಬಹುದು ಬರಬಹುದು. ಬಟ್ ಕಾಂಗ್ರೆಸ್ ಬಂಟ್ವಾಳದಲ್ಲಿ, ಬಂಟ್ವಾಳದಲ್ಲಿ ಕಾಂಗ್ರೆಸ್ಗೆ ಏನಾರ ಜೀವ ಇದೆ, ಬಂಟ್ವಾಳದಲ್ಲಿ ಕಾಂಗ್ರೆಸ್ಗೆ ಏನಾರ ಶಕ್ತಿ ಇದೆ ಅಂದ್ರೆ ಅದು ರಮಾನಾಥ್ರಯ್ಯ ಅವರ ಕಾರಣಕ್ಕೆ. ಹೌದು, ಖಂಡಿತ ಅವನೇ ಸೋತಿರ್ಬಹುದೇನೋ, ಆದ್ರೆ ಅವ್ರು ಸೋಲ್ಸಕ್ ಏನೆಲ್ಲ ಸರ್ಕಸ್ ಆಯ್ತು ಅಂತ ಗೊತ್ತಿರೋ ವಿಚಾರನೆ. ಬಟ್ ಬಿಜೆಪಿಗಿಂತ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕರ್ನಾಟಕ ಟಿವಿ ಜನವರಿ ಸರ್ವೆಯಲ್ಲಿ. ಬಂಟ್ವಾಳ ರಮಾನಾಥ್ರಯ್ಯ ಅವ್ರನ್ನ ಹೇಗೆ ನಡ್ಸ್ಕೋತಾರೆ, ಇಲ್ಲ ಅವ್ರಿಗೆ ಕೊಟ್ಟು ಅವಕಾಶ ಮಾಡ್ತಾರ, ಇಲ್ಲ MLC ಅನ್ನ ಬಲವಾಗಿ ಅವರ ಕನ್ವಿನ್ಸ್ ಮಾಡ್ತಾರ, ಕಾದ್ ನೋಡ್ಬೇಕು. ಬಟ್ ರಮಾನಾಥ್ರಯ್ಯ ಕಾರಣಕ್ಕೆ ಬಂಟ್ವಾಳದಲ್ಲಿ ಬಿಜೆಪಿ ಬಲ ಅಲ್ಲ, ಕಾಂಗ್ರೆಸ್ ಬಲವಾಗಿದೆ. ಈ ಮುನ್ನಡೆ ಇರತಕ್ಕಂಥದ್ದು ರಮಾನಾಥ್ರಯ್ಯ ಅವರ ಬೆಂಬಲದಲ್ಲೇ ಬೆಂಬಲದಲ್ಲೇ ಹೌದು ಇಲ್ಲ ಅಂತ ಹೇಳ್ಬೋದು. ಮುಂದಿನ ಕ್ಷೇತ್ರ ಪುತ್ತೂರು. ಪುತ್ತೂರಿನಲ್ಲಿ ಸಂಜೀವ್ ಮಠಂದೂರು ಬಿಜೆಪಿಯಿಂದ MLA ಇದ್ದಾರೆ, ಅವರು ಸ್ಟ್ರಾಂಗ್ ಆಸ್ಪಿರೆಂಟ್ ಅಲ್ಲ, ಅವ್ರಿಗೆ ಟಿಕೆಟು. ಮತ್ತೊಂದು ಕಡೆ ಕಾಂಗ್ರೆಸ್ ಅಲ್ಲಿ ಕನ್ಫ್ಯೂಷನ್, ಶಕುಂತಲಾ ಶೆಟ್ಟಿ ಇಲ್ಲಿವರೆಗೂ ಕೂಡ ಸ್ಟ್ರಾಂಗ್ ಆಸ್ಪಿರೆಂಟ್ ಅಂತಿದ್ರು, ಇದೀಗ ಅಶೋಕ್ ರೈ ಹೆಸರು ಕೇಳಿ ಬರ್ತಾ ಇದೆ. ಡಿವಿ ಸದಾನಂದ ಗೌಡ ಕಡೆಯವರು ಅವ್ರ ಹ್ಯಾಂಡ್ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಅವರು ಈಗ ಬಿಜೆಪಿ ಅವರೇ ಸದಾನಂದ ಗೌಡರ ಪುತ್ರನ ಜೊತೆ ಬಿಸ್ನೆಸ್ ಪಾರ್ಟ್ನರ್. ಓಹೋ, ಬಿಜೆಪಿಯಲ್ಲಿ ಇದ್ದವರೇ. ಹಾ, ಸದಾನಂದ ಗೌಡರ ಮಗನ ಜೊತೆ ಬಿಸ್ನೆಸ್ ಪಾರ್ಟ್ನರ್ ರೈ ಎಸ್ಟೇಟ್ಸ್ ಅಂತ ಇದೆ. ಅವರೀಗ ರೈ ಸಂಘ ಪರಿವಾರ ಹಿನ್ನೆಲೆ ಅವರು, ಇದೀಗ ಅವರು ಬಿಜೆಪಿಲ್ ಕೂಡ ಅನ್ನೋದಿತ್ತು, ಆಗ್ಲಿಲ್ಲ, ಆಗಲ್ವಲ್ಲ, ಕೊಡಲ್ವಲ್ಲ ಅವ್ರಿಗೆ. ಹೌದು, ಆ ಕಾರಣಕ್ಕೆ ಅವರು ಹೋಗ್ತಾ ಇದಾರೆ, ಬಂಟ್ ಸಮುದಾಯಕ್ಕೆ ಸೇರ್ತಕ್ಕಂಥವ್ರು. ಮತ್ತೇನಿದ್ರು ಅಂತಂದ್ರೆ ಅಶೋಕ್ ರೈ ನಾನು ಗೆದ್ದೇ ಬಿಡ್ತೀನಿ ಏನೋ ಇದರಲ್ಲಿದ್ದಾರೆ, ಆದ್ರೆ ಶಕುಂತಲಾ ಶೆಟ್ಟಿ ಆ ಸೌಮ್ಯ ಸ್ವಭಾವದ ಮಹಿಳೆ ಇದಾರಲ್ಲ, ಶಾಸಕಿ ಆಗಿದಾರಲ್ಲ, ಬಿಜೆಪಿಲ್ ಆಗಿದ್ರು, ಕಾಂಗ್ರೆಸ್ ಅಲ್ಲಿ ಆಗಿದ್ರಲ್ಲ, ಅವ್ರ ಮೊದ್ಲು ರಾಮ್ ಭಟ್ ಅವರ ಶಿಷ್ಯ ಇದಾರಲ್ಲ, ಬಿಜೆಪಿಗೆ ಜೀವವನ್ನ ತುಂಬಿದಂತ ಜೀವಗಳವು. ಅಲ್ಲೆಲ್ಲ ಬಿಡಿ ಆಫೀಸ್ ಸಿಕ್ಬಿಟ್ಟಿದ್ರಲ್ಲ ಟಿವಿ 5 ಅಲ್ಲಿ ಇದ್ದಾಗ. ಹೌದು ಹೌದು ಹೌದು, ನನಗೆ ನೆನಪಿದೆ. ಪಾಪ ಒಬ್ಬ ಸಾಮಾನ್ಯ ಮಹಿಳೆ ತರ ಒಬ್ಬರೇ ಹಿಂಗ್ ಹೋಯ್ತಾ ಇದ್ರು ಮಾತಾಡ್ಸಿದೆ ಅವಾಗ. ಸೊ ಹಾಗಾಗಿ ಬಿಜೆಪಿಗೆ ಜೀವ ತುಂಬಿದವರು, ಬಿಜೆಪಿಗೆ ಕಳೆ ಕಟ್ಟಂತವ್ರು. ಹೌದು, ಸೊ ಈ ತರ ಇದೆ. ಇಲ್ಲಿ ಮಲ್ಲಿಕಾ ಪ್ರಸಾದ್ ಕೂಡ ಬಿಜೆಪಿ MLA ಆಗಿದ್ರು, ಅವ್ರಿಗೆ ಶಕುಂತಲಾ ಶೆಟ್ಟರು ಮಿಸ್ ಮಾಡಿದ್ರು ಒಂದ್ಸಲ ಬಿಜೆಪಿ ಅವರು. ಆಮೇಲೆ ಶಕುಂತಲಾ ಶೆಟ್ಟರು ಕಾಂಗ್ರೆಸ್ಗೆ ಹೋಗಿ ಚುನಾವಣೆನ ಗೆದ್ರು 13 18 ಸೋತರು, ಮತ್ತೆ ನಿರೀಕ್ಷೆಯಲ್ಲಿದ್ದಾರೆ ಅವ್ರಿಗೆ ತಪ್ಪಿಸಿ ಅಶೋಕ್ ರೈಗೆ ಏನೋ ಕೊಡ್ತೀವಿ ಅಂತ. ಎಲ್ಲ ದುಡ್ಡು 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 ದುಡ್ಡಿರೋರ್ ಚುನಾವಣೆ, ಬಿಲ್ಡರ್ ಚುನಾವಣೆ, ಹಣ ಇದ್ದವ್ರ ಚುನಾವಣೆ, ಹಠ ಇದ್ದಾರೋ ಚುನಾವಣೆ ಅಂತ ಶಿವಕುಮಾರ್ ಹಠ ಹಿಡಿದು ಕೂತವ್ರೆ. ಎಸ್, ಹಣದಲ್ಲೇ ಚುನಾವಣೆ ಮಾಡ್ತೀವಿ ಅಂತ. ಗುಣ ಗೌಣ ಹಣ
ಫುಲ್ ಸೌಂಡ್ ಆಗುತ್ತೆ ಸೌಂಡ್ ಆಗುತ್ತೆ ಗುಣ ಗೌಣ ಕಾಂಗ್ರೆಸ್ ನಲ್ಲಿ ಸದ್ಯಕ್ಕೆ ಗುಣ ಗುಣವಂತರು ಗೌಣ ಹಣವಂತರಿಗೆ ರತ್ನಗಂಬಳಿ ಆಸ್ತವ್ರೆ ಡೋಂಟ್ ನೋ ಜನ ಆಸ್ಬೇಕಲ್ಲ ಹೌದು ಕಾಂಗ್ರೆಸ್ ಕೆಪಿಸಿಸಿಗೆ ರತ್ನಗಂಬಳಿ ಆಸಿ ಹಣ ಇರೋರ್ನ ಕರಿಬಹುದೇನೋ ಆದ್ರೆ ಜನ ಗುಣವಂತರು ಹಣವಂತರು ಜರ ತೀರ್ಮಾನ ಮಾಡ್ತಾರೆ ನಿಜ ಸೊ ಅದ್ ನೋಡ್ಬೇಕು ಅದು ಇದು ಒಂದು ಪಾಠವೂ ಆಗಬಹುದು ಓಕೆ ಎಕ್ಸ್ಪೆರಿಮೆಂಟು ಆಗಬಹುದು ಹೌದು ಜನ ಹಣಕ್ಕೆ ಮಾರಿಕೊಳ್ತಾರ ಏನು ಅಂತ ನೋಡ್ಬೇಕು ಅವನ್ನೆಲ್ಲ ಬಟ್ ಇಲ್ಲಿ ಕಾಂಗ್ರೆಸ್ಗೆ ಶಕುಂತಲಾ ಶೆಟ್ಟರ್ ಗುಡ್ ಕ್ಯಾಂಡಿಡೇಟ್ ಬಿಜೆಪಿಯನ್ನ ತೊರೆದು ಬಂದು ಕಾಂಗ್ರೆಸ್ ಅಲ್ಲಿ ಬದುಕು ಕಟ್ಕೊಂಡು ಕಾಂಗ್ರೆಸ್ ನ ಗೆಲ್ಸೋರು ಅವ್ರು ಏನ್ ಮಾಡ್ತಾರೆ ಶಕುಂತಲಾ ಶೆಟ್ಟರ್ ಅಂತ ನೋಡ್ಬೇಕು ಹೌದು ಶಕುಂತಲಾ ಶೆಟ್ಟಿ ಪಕ್ಷಾತೀತವಾಗಿ ಗುಡ್ ಪರ್ಸನ್ ಶಕುಂತಲಾ ಶೆಟ್ಟರ್ ಮತ್ತೆ ಅಶೋಕ್ ರೈನ ಕಾಂಗ್ರೆಸ್ ಅಲ್ಲ ಸುಲಭವಾಗಿ ಒಪ್ಕೋತಾರ ಅದು ಕೂಡ ಚರ್ಚೆ ನಡೀತದೆ ಸೋಶಿಯಲ್ ಮೀಡಿಯಾದಲ್ಲಿ ಎಷ್ಟು ಕೋಟಿ ಐತೆ ನಿಮ್ಮ ಹತ್ರ ಹಂಗೆ ಎಷ್ಟೈತೆ ನಾವು ಮಾತಾಡಂಗೆ ಎಷ್ಟೈತೆ ಸ್ವಾಮಿ ಒಂದು 50 ಕೋಟಿ ಇದ್ರೆ ದುಡ್ಡು ತಗ ಬನ್ನಿ ಉಣ್ಸೂರಲ್ಲಿ ಟಿಕೆಟ್ ತಗಬಹುದು ನೀವು ಬೇಡ ಬಿಡಿ ಹಣ ಇದ್ದವ್ರಿಗೆ ಚುನಾವಣೆ ಅಂತ ಇದು ಬಹಿರಂಗವಾಗಿ ಗೊತ್ತಿರುವಂತ ಟೈಮ್ ಅಲ್ಲಿ ನೀವೇ ಅಲ್ಲಿ ಜಪ ಮಾಡ್ತಾ ಕೂತಿದ್ರಲ್ಲ ಹಂಗಿದೆ ಏನೋ ಹಣಕಾಲ ನಡೀತಾ ಇರ್ತೀವಲ್ಲ ಬಟ್ ಬಿಜೆಪಿಯಿಂದ ಸಜೀವ ಮಠ ದೂರ್ ಅವ್ರದ್ದು ಏನೋ ಬದಲಾಯಿಸ್ತೀವಿ ಅವು ಇವು ಆಚೆ ಈಚೆ ಅಂತೆಲ್ಲ ಇದೆ ಬಟ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಂದಾಗ ಕಾಂಗ್ರೆಸ್ ಆಗ್ಲೇ ಅಶೋಕ್ ರೈ ಅವರ ಗ್ರ್ಯಾಂಡ್ ಎಂಟ್ರಿಯಿಂದಾಗಿ ಶಕುಂತಲಾ ಶೆಟ್ಟರ್ ಮೂವ್ ಏನು ಏನ್ ಲೆಕ್ಕಾಚಾರ ಇವೆಲ್ಲವನ್ನು ನೋಡಿಕೊಂಡು ಹೇಳಬಹುದು ಬಟ್ ಸದ್ಯಕ್ಕೆ ಬಿಜೆಪಿ ಆಸ್ ಎ ಪಾರ್ಟಿ ಬಿಜೆಪಿ ಮುನ್ನಡೆಯಲ್ಲಿ ಕಾಯ್ಕೊಂಡಿದೆ ಮುಂದಿನ ಕ್ಷೇತ್ರ ಸುಳ್ಯ ಆರ್ ಸರ ಎಂ ಎಲ್ ಎ ಅಂಗಾರ ಅವರು ಏನೋ ಈ ಸಲ ವಾಲಂಟಿಯರ್ ರಿಟೈರ್ಮೆಂಟ್ ಅಂತಾರಲ್ಲ ಹಂಗೇನೋ ಅವರು ಹಿಂದೆ ಸರಿತಾರೆ ಅನ್ನೋ ಮಾತು ಬೇರೊಬ್ರಿಗೆ ಅವಕಾಶ ಕೊಡಬೇಕು ಅಂತ ಮತ್ತೊಂದು ಕಡೆ 4 ಬಾರಿ ಸೋತಿರುವಂತಹ ರಘು ಕಾಂಗ್ರೆಸ್ ಅಲ್ಲಿ ಅಥವಾ ಡಾಕ್ಟರ್ ನಂದಕುಮಾರ್ಗೆ ಟಿಕೆಟ್ ಕೊಡ್ತಾರ ಏನೇ ಆದರೂ ಬಿಜೆಪಿ ಭದ್ರಕೋಟೆ ಸುಳ್ಯ ಇಲ್ಲಿ ಸಾಕಷ್ಟು ಜನ ಆಸ್ಪರೆಂಟ್ ಇದ್ದಾರೆ ಚನಿಯ ಕಲ್ಲಡ್ಕ ಇದ್ದಾರೆ ಹೀಗಾಗಿ ಅಂಗಾರ ಅವರು ಓಕೆ ಸಾಕು ನಾನು ಬೆಳೆದಿದ್ದಾಯ್ತು ನಾನು ಮಾಡಿದಾಯ್ತು ಮತ್ತೊಬ್ರಿಗೆ ಗೆಲುವನ್ನು ತಂದು ನಿಲ್ಸೋಣ ಅನ್ನೋ ಚರ್ಚೆ ನಡೀತಾ ಇದೆ ಹೊಸೊಬ್ರಿಗೆ ಅಂಗಾರದೇ ನಿರ್ಧಾರ ಇಲ್ಲ ಪಾರ್ಟಿ ನಿರ್ಧಾರ ಅಷ್ಟೇ ಅಂಗಾರ ಕುತ್ಕೊಳ್ಳಿ ಅಂಗಾರ ನಿಂತ್ಕೊಳ್ಳಿ ಅಂಗಾರ ಮಿನಿಸ್ಟರ್ ಆಗಿ ಅಂಗಾರ ರಾಜೀನಾಮೆ ಕೊಡಿ ಅಷ್ಟೇ ಅವರು ಕೂಡ ಸಂಘಕ್ಕೆ ಪಕ್ಷಕ್ಕೆ ಅಷ್ಟೇ ನಿಷ್ಠರಾಗಿದ್ದಾರೆ 2013 ಎಲ್ಲರೂ ಸೋತರು ಬಿಜೆಪಿ ಅವರು ಕರಾವಳಿನಲ್ಲಿ ಗೆದ್ದಿದ್ದು ಅಂಗಾರ ಒಬ್ಬರ ಸುಳ್ಯ ಬಿಜೆಪಿಯ ಭದ್ರಕೋಟೆ ಪಾಪ ರಘುವರು ಸತತ ಸೋತ್ಬಿಟ್ಟವ್ರೆ ಹೌದು ಆದ್ರೆ ನಮ್ ಮಂಡ್ಯ ತರ ಬೇರೆ ತರ ಹಣದ ಮೇಲೆ ಚುನಾವಣೆ ಆಗಿದ್ರೆ ಇವರೆಲ್ಲ ಎಲ್ಲ ಮನೆ ಮಠ ಮಾರ್ಕೊಂಡು ಹೋಗ್ಬೇಕಾಯ್ತು ಅಲ್ಲಿ ಹೋಗ್ತಾರೆ ಓಟ್ ಕೇಳ್ತಾರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಇದು ರಾಜಕಾರಣ ಚೆನ್ನಾಗಿದೆ ಹೌದು ಕೋಮು ರಾಜಕಾರಣವನ್ನ ಹೊರತುಪಡಿಸಿದ್ರೆ ಕರಾವಳಿ ಭಾಗದ ರಾಜಕಾರಣ ಇನ್ನೂ ನೀಟಾಗಿ ಉಳ್ಕೊಂಡಿದೆ ಹೌದು ಕೋಮು ಧ್ರುವೀಕರಣವನ್ನ ಹೊರತುಪಡಿಸಿದ್ರೆ ಕರಾವಳಿಯಲ್ಲಿ ರಾಜಕಾರಣ ನಮ್ ತರ ನೀರ್ ಕ್ಯಾನ್ ಹಂಚಿ ಸೀರೆ ಹಂಚಿ ಕುಕ್ಕರ್ ಹಂಚಿ ಮಿಕ್ಸಿ ಹಂಚಿ ಕುಕ್ಕರ್ ಹಂಚಿ ಇವೆಲ್ಲ ಯಾವುದೂ ಇಲ್ಲ ಯಾವುದೇ ಇಲ್ಲ ಗುಣದ ಮೇಲೆ ನಡೆಯುವಂತ ಚುನಾವಣೆ ಕರಾವಳಿ ಭಾಗ ಹಣದ ಮೇಲೆ ನಡೆಯುವ ಚುನಾವಣೆ ಅಲ್ಲ ಹಾಗಾಗಿ ರಘು 4 ಸೋತ್ರ ಇನ್ನು 10 ಸೋತ್ರ ಪರವಾಗಿಲ್ಲ ಅಂತಾರೆ ಗೆಲ್ಬೇಕಾಗಿತ್ತು ಅನ್ನೋದೊಂದು ಮಾತಿದೆ ಆದ್ರೆ ಸಂಘಟನೆ ಇಂಪಾರ್ಟೆಂಟ್ ಅಲ್ಲ ನಿಜ ಅದೇ ರಘು ಬಿಜೆಪಿ ಇದ್ರೆ ಗೆದ್ದಿರೋರು ಹೌದು ಬಿಜೆಪಿ ಅನ್ನುವ ಕಾರಣಕ್ಕೆ ಅಂಗಾರ ಬಂಗಾರದ ರೀತಿ ಅರ್ಚನೆ ಇಲ್ಲಿ ಕೂಡ ಈಗ ಚನಿಯಾ ಕಲ್ಲಡ್ಕ ಅಂತ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಆಗಿದ್ರು ಹೆಂಗ್ ಆಕ್ಟಿವ್ ಆರ್ ಎಸ್ ಎಸ್ ಭದ್ರಕೋಟೆ ಅದಕ್ಕೆ ಅವ್ರ ಟಿಕೆಟ್ ಅಂತ ಚರ್ಚೆಗಳಿದೆ ನೋಡಬೇಕು ನೀವ್ ಹೇಳ್ದಂಗೆ ಆಗಬಹುದು ಅವ್ರದ್ ಆಗದೇನಿಲ್ಲ ಆಗಿ ಅಂದ್ರೆ ಆಗ್ಬೇಕಷ್ಟೇ ಸೊ ಹಾಗಾಗಿ ಪ್ರತಿಭಟನೆ ಏನಿಲ್ಲ ಓಕೆ ಎಷ್ಟು ವರ್ಷ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹೋಗ್ತಾರೆ ಸುಳ್ಯ ಸುಳ್ಯದಲ್ಲಿ ಬಿಜೆಪಿ ಮುನ್ನಡೆ ಇದೆ ಈಗಲೂ ಮುಂದೆಯೂ ಮುಂದೆಂದಿಯೂ ಅನ್ನೋ ರೀತಿ ಟ್ರೆಂಡ್ ಸೆಟ್ ಮಾಡ್ಕೊಂಡು ಬಟ್ ಡಾಕ್ಟರ್ ನಂದಕುಮಾರ್ ಹೆಸರು ಕೇಳ್ಬರ್ತದೆ ಕಾಂಗ್ರೆಸ್ ಬಂದವರು ಅವರು ಏನಾರ ಸ್ವಲ್ಪ ಯಾರನಾರ ಬೇರೆ ರೀತಿಯ ಹೊಸ ರೀತಿಯ ಡಿ ಕೆ ಶಿವಕುಮಾರ್ ಶೈಲಿ ರಾಜಕಾರಣಕ್ಕೆ ಕೈ ಹಾಕಬಹುದೇನೋ ಹೌದು ನೋಡ್ಬೇಕೇನಾಗತ್ತೆ ಅಂತ ಬಟ್ ಬಿಜೆಪಿ ನೋಡೋಣ ಕಾಯ್ದುಕೊಂಡಿದೆ ಎಸ್ ವೀಕ್ಷಕರೇ ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ಮೆಗಾ ಸರ್ವೆ ಪ್ರಕಾರ ಏನು 8 ಕ್ಷೇತ್ರಗಳಲ್ಲಿ ಏನ್ ಲೆಕ್ಕಾಚಾರ ಅಂತ ನೋಡಿದೆ ಆದ್ರೆ ಮೊದಲನೇದಾಗಿ ಬೆಳ್ತಂಗಡಿ ಮೂಡುಬಿದ್ರೆ ಮಂಗಳೂರು ಉತ್ತರ ಮಂಗಳೂರು ದಕ್ಷಿಣ ಹಾಗೆ ಪುತ್ತೂರು ಸುಳ್ಯದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕಾದರ್ ಅವರ ಕ್ಷೇತ್ರ ಹಾಗೆ ಬಂಟ್ವಾಳದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಒಟ್ಟಾರೆ 8 ಕ್ಷೇತ್ರಗಳಲ್ಲಿ 6ರಲ್ಲಿ ಬಿಜೆಪಿ 2ರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ